ಎಲ್ಲರಿಗೂ ನಮಸ್ಕಾರ. ಇದು 10ನೇ ತರಗತಿಯ ವಿಜ್ಞಾನದಲ್ಲಿರತಕ್ಕಂಥ ಒಂದು ಪಾಠ, ಆಮ್ಲ ಲವಣ ಪ್ರತ್ಯಾಮ್ಲಗಳು ಅನ್ನುವ ಒಂದು ಶೀರ್ಷಿಕೆಯಲ್ಲಿ ರಾಸಾಯನಿಕ ವಿಷಯಗಳ ಬಗ್ಗೆ ಕೆಲವು ವೈಜ್ಞಾನಿಕ ವಿಷಯಗಳನ್ನು ತಿಳಿಸಿದ್ದಾರೆ. ಅದನ್ನು ನೀವು ಪರೀಕ್ಷೆಗೆ ಓದ್ಕೊಳ್ಳೋ ಜೊತೆಗೆ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಅನೇಕ ರಾಸಾಯನಿಕ ಕ್ರಿಯೆಗಳನ್ನು ಇದರಲ್ಲಿ ನೀವು ನೋಡಬಹುದು. ಇಲ್ಲಿ ಕಲ್ತ್ಕೊಂಡಿರ್ತಕ್ಕಂಥ ವಿಚಾರಗಳು ಆಮ್ಲ ಲವಣ ಪ್ರತ್ಯಾಮ್ಲಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಅವು ನಿಮ್ಮ ಜೀವನದಲ್ಲಿ ನಿಮ್ಮ ಆಹಾರದಲ್ಲಿ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನೀವು ತಡೆಗಟ್ಟಬಹುದು. ಉದಾಹರಣೆಗೆ ಹೊಟ್ಟೆಯಲ್ಲಿ ಗ್ಯಾಸ್ ಆದಾಗ, ಅದರಲ್ಲೂ ಸ್ವಲ್ಪ ವಯಸ್ಸಾದವರಿಗೆ ಗ್ಯಾಸ್ ಆದಾಗ ಏನು ಮಾಡಬೇಕು, ನಿಂಬೆಹಣ್ಣು ಯಾತಕ್ಕೆ ರಸ ಕುಡಿತಾರೆ, ಅಡುಗೆ ಸೋಡಾ ಯಾಕೆ ಕುಡಿತಾರೆ, ಹೀಗೆ ಎಲ್ಲ ಪ್ರಶ್ನೆಗಳನ್ನು ನೀವು ಹೇಳೋದಕ್ಕೆ ಈ ಒಂದು ಅಧ್ಯಾಯ ಸಹಾಯ ಆಗ್ಬೋದು. ಸರಿಯಾಗಿ ಓದಿ ಕಲ್ತ್ಕೊಡಿ ಇದನ್ನು. ಈ ಒಂದು ಅಧ್ಯಾಯದಲ್ಲಿ ನೀವು ಕಲಿಯಬೇಕಾಗಿರುವ ಕೆಲವು ರಾಸಾಯನಿಕ ಕ್ರಿಯೆಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರು ಕೆಲವು ರಾಸಾಯನಿಕ ಕ್ರಿಯೆಗಳನ್ನು ತೋರಿಸ್ಬಹುದು, ಪ್ರಯೋಗಶಾಲೆಯಲ್ಲಿ ತೋರಿಸ್ಬೇಕಾಗತ್ತೆ. ಅಂದರೆ ಈ ಒಂದು ಅಧ್ಯಾಯವನ್ನು ನೀವು ಅರ್ಥ ಮಾಡ್ಕೋಬೇಕಾದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರಯೋಗಶಾಲೆಯಲ್ಲಿ ಕೆಲವು ರಾಸಾಯನಿಕ ಪ್ರಯೋಗಗಳನ್ನು ತೋರಿಸ್ಬೇಕಾಗತ್ತೆ. ಆದ್ದರಿಂದ ಆ ಏನು ಪ್ರಯೋಗಗಳನ್ನು ತೋರಿಸ್ಬೇಕು ಅಥವಾ ತೋರಿಸ್ಬಹುದು ಅನ್ನೋದನ್ನು ನೀವು ಕಲ್ತ್ಕೊಳ್ಳಿ. ಮೊದಲು ಪ್ರಯೋಗವನ್ನು ನಾಮೇಲೆ ನೋಡಿ. ಇದರಲ್ಲಿ 14 ಚಟುವಟಿಕೆಗಳಿಂದ ಪ್ರಯೋಗಗಳನ್ನು ನೀವು ಮಾಡಬೇಕಾಗುತ್ತೆ. ಈ 14 ಚಟುವಟಿಕೆಗಳು ಯಾವುದು, ಆಮ್ಲ ಪ್ರತ್ಯಾಮ್ಲದ ಬಗ್ಗೆ ಅನ್ನೋದನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಒಂದನೇದು ಆಮ್ಲ ಪ್ರತ್ಯಾಮ್ಲ ಮತ್ತು ಸೂಚಕಗಳು ಅಂದರೆ ಇಂಡಿಕೇಟರ್ಸ್ ಅಂತ ಕರೀತಾರೆ. ಇವುಗಳು ಹೇಗೆ ಒಂದಕ್ಕೊಂದು ಪರಸ್ಪರ ಕ್ರಿಯೆಗಳನ್ನು ಮಾಡುತ್ತೆ ಅಂತ ಹೇಳ್ಬೋದು. ಎರಡನೇದು ಆಮ್ಲ ಪ್ರತ್ಯಾಮ್ಲ ಮತ್ತು ಲೋಹಗಳು ಹೇಗೆ ಒಂದಕ್ಕೊಂದು ಪ್ರತಿಕ್ರಿಯೆಗಳನ್ನು ಮಾಡುತ್ತೆ ಅಂತ, ಅಂದರೆ ಆಮ್ಲಕ್ಕೆ ಲೋಹವನ್ನು ಸೇರಿಸಿದಾಗ ಏನಾಗುತ್ತೆ, ಪ್ರತ್ಯಾಮ್ಲಕ್ಕೆ ಲೋಹವನ್ನು ಸೇರಿಸಿದಾಗ ಏನಾಗುತ್ತೆ, ಹೀಗೆ ನಾವು ರಾಸಾಯನಿಕ ಕ್ರಿಯೆಗಳನ್ನು ನೋಡ್ಬೋದು. ಮೂರನೇ ಒಂದು ಪ್ರಯೋಗದಲ್ಲಿ ಆಮ್ಲ ಮತ್ತು ಲೋಹದ ಸಂಯುಕ್ತಗಳು. ಇಲ್ಲಿ ಲೋಹದ ಸಂಯುಕ್ತಗಳು ಅಂತ ಹೇಳ್ತಾ ಇದ್ದೀನಿ. ಒಂದು 3-4 ಕೊಟ್ಟಿದ್ದೀನಿ ಇಲ್ಲಿ. ಉದಾಹರಣೆಗೆ Na2CO3 ಅಂದರೆ ಸೋಡಿಯಂ ಕಾರ್ಬೊನೇಟ್ ಅಂತ, ಇನ್ನೊಂದು NaHCO3 ಅಂದರೆ ಸೋಡಿಯಂ ಬೈಕಾರ್ಬೊನೇಟ್ ಅಂತ. ಈ ಎರಡು ಸಂಯುಕ್ತಗಳು ಹೇಗೆ ಆಮ್ಲದ ಜೊತೆಗೆ ಇವು ಪ್ರತಿಕ್ರಿಯೆ ಮಾಡುತ್ತೆ ಅನ್ನೋದು ನೀವು ನೋಡಬೇಕಾಗುತ್ತೆ ಪ್ರಯೋಗದಲ್ಲಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ, ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು NaCl ಅಂತಕ್ಕಂಥ ಒಂದು ಕ್ಷಾರ, ಇವೆರಡನ್ನು ಸೇರಿಸಿದ್ರೆ ಏನಾಗುತ್ತೆ, ಹೀಗೆ ಅನೇಕ ಪ್ರಯೋಗಗಳನ್ನು ನೀವು ನೋಡಬೇಕಾಗುತ್ತೆ. ಇಲ್ಲಿ 4 ಕೊಟ್ಟಿದ್ದೀನಿ, ಇನ್ನು ಬಾಕಿದನ್ನು ಮುಂದಿನ ನೋಡೋಣ ಬನ್ನಿ. ಹಿಂದೆ ನಾನು ಹೇಳಿದಂತೆ 5 ಹೇಳಿದೆ, ಈಗ 6ನೇ ಒಂದು ಪ್ರಯೋಗ ಯಾವುದನ್ನು ನೋಡಬೇಕು ಅಂತಂದರೆ ಪ್ರತ್ಯಾಮ್ಲ ಮತ್ತು ಅಲೋಹೀಯ ಆಕ್ಸೈಡ್ಗಳು. ಅಲೋಹೀಯ ಅಂದರೆ ಲೋಹ ಅಲ್ಲದೆ ಇರತಕ್ಕಂಥ ಆಕ್ಸೈಡ್ಗಳು ಯಾವ್ದಾದ್ರು ಇದ್ದರೆ ಅದನ್ನು ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಈಗ ಉದಾಹರಣೆಗೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಆಕ್ಸೈಡ್ ಇದೆ, ಅದು ಪ್ರತ್ಯಾಮ್ಲ ಜೊತೆ ಸೇರಿಕೊಂಡು ಏನಾಗುತ್ತೆ ಅನ್ನೋ ನೋಡಬೇಕಾಗ್ಬೋದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮ್ಯತೆ ಅಂದರೆ ಯಾವುದು ಹೆಚ್ಚು ಕಾನ್ಸಂಟ್ರೇಟ್ ಆಗಿರುತ್ತೆ, ಯಾವುದು ಯಾವುದಕ್ಕೆ ನೀರು ಸೇರಿಸಿದಾಗ ಏನಾಗುತ್ತೆ, ಹೀಗೆ ಅವುಗಳ ಸಾಮ್ಯತೆಯನ್ನು ಏನಿದೆ ಅನ್ನೋದು ನೋಡಬೇಕಾಗ್ಬೋದು. ನೀರು ಅಥವಾ ಆಮ್ಲ ಆರ್ ಪ್ರತ್ಯಾಮ್ಲಗಳು ಇವುಗಳ ಕ್ರಿಯೆ ಏನಾಗುತ್ತೆ, ನೀರಿಗೆ ಆಮ್ಲವನ್ನು ಹಾಕಿದಾಗ ಸಾಮಾನ್ಯವಾಗಿ ಆಮ್ಲಕ್ಕೆ ನೀರು ಹಾಕ್ತೀವಿ, ನೀರಿಗೆ ಆಮ್ಲ ಹಾಕೋದಿಲ್ಲ. ಅದರಿಂದ ಜ್ಞಾಪಕ ಇಟ್ಕೋಬೇಕು, ಆಮ್ಲ ಮತ್ತು ಪ್ರತ್ಯಾಮ್ಲ ಇವುಗಳಿಗೆ ನೀರನ್ನು ಹಾಕಿದಾಗ ಏನಾಗುತ್ತೆ. ನೀರು ಅಂತಕ್ಕಂಥದ್ದು ಒಂದು ಸಂಯುಕ್ತ ಅಲ್ವಾ, ಜಲಜನಕ ಮತ್ತು ಆಮ್ಲಜನಕ ಸಂಯುಕ್ತ, ಅದಕ್ಕೆ ನಾವು ಒಂದು ಆಮ್ಲ ಪ್ರತ್ಯಾಮ್ಲ ಹಾಕಿದಾಗ ಏನಾಗ್ಬೋದು ಅದನ್ನು ನೋಡಬೇಕಾಗುತ್ತೆ. ಮತ್ತು
ನಮ್ಮ ದೈನಂದಿನ ಜೀವನದಲ್ಲಿ ಎಸ್ಪೆಷಲಿ ಮಾನವರ ಒಂದು ದೇಹದಲ್ಲಿ ಇರತಕ್ಕಂತ ಅವು ಚಟುವಟಿಕೆ ಇದೆಯಲ್ಲ ಅದರಲ್ಲೂ ಸಹಿತ ಆಹಾರ ಸೇವನೆ ಬಾಯಿಯಲ್ಲಿ ಒಂದು ರೀತಿಯಾಗಿ ರಾಸಾಯನಿಕ ಕ್ರಿಯೆ ಆಗುತ್ತೆ ಹೊಟ್ಟೆಯಲ್ಲಿ ಒಂದು ರೀತಿಯಾಗಿ ಆಗುತ್ತೆ ಮತ್ತೆ ಜಠರದಲ್ಲಿ ಒಂದು ರೀತಿಯಾಗಿ ಆಗುತ್ತೆ ಹಾಗೆ ಕರುಳಿನಲ್ಲಿ ಒಂದು ರೀತಿಯಾಗಿ ಆಗುತ್ತೆ ಹೀಗೆ ಬಾಯಿಯಿಂದ ಮೊದಲುಗೊಂಡು ನಮ್ಮ ದೇಹದ ಎಲ್ಲಾ ಭಾಗದಲ್ಲೂ ಒಂದಲ್ಲ ಒಂದು ರೀತಿಯ ರಾಸಾಯನಿಕ ಕ್ರಿಯೆ ಆಗ್ತಾನೆ ಇರುತ್ತೆ ಅವುಗಳನ್ನೆಲ್ಲ ಕಲ್ತುಕೊಳ್ಳೋದಕ್ಕೆ ಇದು ನಿಮಗೆ ಅವಕಾಶ ಇದೆ ಹೀಗೆ ಮತ್ತೆ ಲವಣಗಳು ಅವುಗಳ ಗುಣಗಳು ಅವುಗಳ ಕ್ರಿಯೆಗಳು ಏನು ಅಂತಕಂತದ್ದು ಅದರಲ್ಲೂ ಮುಖ್ಯವಾಗಿ ಲವಣಗಳಲ್ಲಿ ಹೇಳಬೇಕು ಅಂದ್ರೆ ಸೋಡಿಯಂ ಕ್ಲೋರೈಡ್ NaCl ಅಂತ ಬರ್ತದೆ ಸೋಡಿಯಂ ಕ್ಲೋರೈಡ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಅಂತ NaHCO3 ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ಅಂತಕಂತ ಲವಣ Na2CO3 ಅಂದ್ರೆ ಸೋಡಿಯಂ ಕಾರ್ಬೊನೇಟ್ ಇನ್ನೊಂದು CaSO4 H2O ಅಂತ ಕರೀತಾರಲ್ಲ ಅದು ಒಂದು ಸಂಯುಕ್ತ ಅದು ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ ಹೀಗೆ ನಿಮ್ಮ ಈ ಒಂದು ಅಧ್ಯಾಯದಲ್ಲಿ 10 ಬೇರೆ ಬೇರೆಯ ರೀತಿಯ ಪ್ರಯೋಗಗಳನ್ನು ನಿಮ್ಮ ಉಪಾಧ್ಯಾಯರು ತೋರಿಸಬೇಕು ಪ್ರಯೋಗಶಾಲೆಯಲ್ಲಿ ಹಳ್ಳಿಗಳಲ್ಲಿ ಇರತಕ್ಕಂಥ ಸ್ಕೂಲ್ಗಳಲ್ಲಿ ಪ್ರಯೋಗ ಮಾಡೋಕೆ ಆಗದೆ ಹೋದರೆ ಪ್ರಯೋಗಶಾಲೆ ಇಲ್ಲದೆ ಹೋದರೆ ಅಟ್ಲೀಸ್ಟ್ ನೀವು ಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥ ವಿಚಾರಗಳನ್ನಾದರೂ ನೋಡಿ ಕಲ್ತ್ಕೋಬೇಕು ಈಗ ರಾಸಾಯನಿಕ ಗುಣಗಳನ್ನು ನೋಡಬಹುದು ಕೆಲವು ಸಾರಿ ಆಮ್ಲಗಳು ಹುಳಿ ಇರುತ್ತೆ ಅವು ನೀಲಿ ಲಿಟ್ಮಸ್ ಅನ್ನ ಕೆಂಪನ್ನಾಗಿ ಮಾಡುತ್ತೆ ಅದೇ ಪ್ರತ್ಯಾಮ್ಲಗಳನ್ನು ತಗೊಂಡ್ರೆ ಅವು ಸ್ವಲ್ಪ ಕಹಿ ಇರುತ್ತೆ ಅವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಮಾಡುತ್ತೆ ಲಿಟ್ಮಸ್ ಅನ್ನೋದೇನು ಅಂದರೆ ಅದೊಂದು ನೈಸರ್ಗಿಕ ಸೂಚಕ ಅದು ಆಮ್ಲ ಪ್ರತ್ಯಾಮ್ಲಗಳ ಸೂಚನೆ ಅಂದರೆ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ನಮಗೆ ಗೊತ್ತಾಗದೆ ಹೋದರೆ ನಾವು ಅದನ್ನು ಉಪಯೋಗಿಸ್ತೀವಿ ಅದಕ್ಕೆ ಲಿಟ್ಮಸ್ ಪೇಪರ್ ಅಂತ ಕರೀತಾರೆ ಬಣ್ಣ ಬದಲಾಯಿಸುವುದು ಹೇಗೆ ಬದಲಾಯಿಸುತ್ತೆ ಬಣ್ಣ ಏನಾಗುತ್ತೆ ಅದರೊಳಗಡೆ ಏಕೆ ಆ ರೀತಿ ಆಗಬಹುದು ಅಂತಕ್ಕಂಥದ್ದನ್ನೆಲ್ಲ ನೀವು ಯೋಚನೆ ಮಾಡಿದ್ದೀರಾ ಅಥವಾ ಪ್ರಯೋಗ ನೋಡೋ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು ನೀವು ಮನೆಯಲ್ಲಿ ಬಳಸ್ತಿರಲ್ಲ ಸುಣ್ಣ ಅರಿಶಿನ ನೀವು ನೋಡಿರಬೇಕು ಮನೆಯಲ್ಲಿ ಅಕಸ್ಮಾತ್ ಆಗಿ ಅರಿಶಿನಕ್ಕೆ ಒಂದು ಸ್ವಲ್ಪ ಸುಣ್ಣ ಹಾಕಿಬಿಟ್ರೆ ಕೆಂಪು ಬಣ್ಣ ಆಗ್ಬಿಡುತ್ತೆ ನಿಂಬೆಹಣ್ಣು ಹುಣಸೆಹಣ್ಣು ಇವೆಲ್ಲ ಅಡುಗೆಗೆ ಉಪಯೋಗಿಸ್ತಾರೆ ಉಪ್ಪನ್ನು ಉಪಯೋಗಿಸ್ತೀವಿ ಅದರಲ್ಲಿ ಏನು ಬದಲಾವಣೆಗಳಾಗುತ್ತೆ ನಮ್ಮ ಶರೀರದಲ್ಲಿ ಅಂತಕ್ಕಂಥ ವಿಚಾರಗಳು ನೀವು ತಿಳಿಯೋದಕ್ಕೆ ಪ್ರಯತ್ನ ಮಾಡಬೇಕು ಈಗ ನಾನು ಸೂಚಕಗಳು ಅಂತ ಹೇಳಿದೆ ಅದಕ್ಕೆ ಇಂಗ್ಲಿಷ್ನಲ್ಲಿ ಇಂಡಿಕೇಟರ್ಸ್ ಅಂತ ಕರೀತಾರೆ ಮೂರು ರೀತಿಯ ಇಂಡಿಕೇಟರ್ಸ್ನ ನಾವು ಸಾಮಾನ್ಯವಾಗಿ ಸ್ಕೂಲ್ನಲ್ಲಿರ್ತಕ್ಕಂಥ ಪ್ರಯೋಗಶಾಲೆಗಳಲ್ಲಿ ಉಪಯೋಗ ಮಾಡ್ತೀವಿ ಒಂದನೇದು ಲಿಟ್ಮಸ್ ಪೇಪರ್ ಅಂತ ಇರುತ್ತೆ ಅಥವಾ ಲಿಟ್ಮಸ್ನ ಒಂದು ದ್ರಾವಣ ಇರಬಹುದು ಫಿನಾಲ್ ಫ್ಯಾಲಿನ್ ಅಂತಕ್ಕಂಥ ಒಂದು ದ್ರಾವಣ ಇರುತ್ತೆ ಮೀಥೈಲ್ ಆರೆಂಜ್ ಅಂತ ಒಂದು ದ್ರಾವಣ ಈ ಮೂರು ರೀತಿಯ ಸೂಚಕಗಳನ್ನು ನಾವು ಪ್ರಯೋಗಶಾಲೆಗಳಲ್ಲಿ ಉಪಯೋಗ ಮಾಡ್ತೀವಿ ಆಮ್ಲ ಪ್ರತ್ಯಾಮ್ಲ ಇವುಗಳು ನಾವು ಪರೀಕ್ಷೆ ಮಾಡಬೇಕು ಅಂದರೆ ಯಾವುದೋ ಒಂದು ನಿಮಗೊಂದು ಬಾಟ್ಲ್ ಕೊಡ್ತಾರೆ ಆ ಬಾಟ್ಲಲ್ಲಿ ಒಂದು ಬಿಳಿಯ ದ್ರಾವಣ ಇರುತ್ತೆ ಅದು ಆಮ್ಲನೋ ಪ್ರತ್ಯಾಮ್ಲನೋ ಗೊತ್ತಿರೋದಿಲ್ಲ ಅದನ್ನು ನಾವು ನೋಡಬೇಕು ಅಂದರೆ ರುಚಿ ನೋಡಿ ನೋಡೋಕ್ಕಾಗಲ್ಲ ಯಾಕಂದರೆ ಅಕಸ್ಮಾತ್ ಆಗಿ ಆಮ್ಲ ಕೊಟ್ಟಿದ್ರೆ ನಾಲ್ಗೆ ಸುಟ್ಟೋಗ್ಬಿಡುತ್ತೆ ಆ ಕಾರಣದಿಂದಾಗಿ ನಾವು ಸೂಚಕಗಳನ್ನು ಉಪಯೋಗಿಸ್ತೀವಿ ಸೊ ಲಿಟ್ಮಸ್ ಪೇಪರ್ನ ಉಪಯೋಗಿಸಿದಾಗ ಏನಾಗುತ್ತೆ ನೋಡಿ ಆಮ್ಲ ಅಂದರೆ ಒಂದು ತಿಳಿಯ ಅಂದರೆ ಪಾರದರ್ಶಕವಾಗಿರ್ತಕ್ಕಂಥ ಯಾವುದೋ ಒಂದು ದ್ರಾವಣವನ್ನು ಕೊಟ್ಟರೆ ಬೀಕರ್ನಲ್ಲೋ ಲೋಟದಲ್ಲೋ ಅಥವಾ ಒಂದು ಸಿಸಿಯಲ್ಲೋ ಕೊಟ್ಟರೆ ಅದಕ್ಕೆ ನೀವು ನೀಲಿ ಲಿಟ್ಮಸ್ಸನ್ನು ಹಾಕಿದಾಗ ಅದು ಕೆಂಪು ಬಣ್ಣ ಆಗುತ್ತೆ ಅಕಸ್ಮಾತ್ ಆಗಿ ನೀವು ಆ ದ್ರಾವಣಕ್ಕೆ ನೀಲಿ ಲಿಟ್ಮಸ್ ಪೇಪರ್ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗದೆ ಹೋದರೆ ಅದರಲ್ಲಿ ಆಮ್ಲ ಇಲ್ಲ ಅಂತ ಆಗುತ್ತೆ ಅದೇ ರೀತಿ ಪ್ರತಿಯಾಮ್ಲಕ್ಕೆ ನಾವು ಲಿಟ್ಮಸ್ ನೀಲಿ ಲಿಟ್ಮಸ್ಸನ್ನು ಹಾಕಿದಾಗ ಕೆಂಪು ಲಿಟ್ಮಸ್ ಹಾಕಿದಾಗ ಅದು ನೀಲಿ ಆಗುತ್ತೆ ಹೀಗೆ ಅನೇಕ ರೀತಿಯ ಬದಲಾವಣೆಗಳು ಈ ಸೂಚಕಗಳಿಂದ ಆಗುತ್ತೆ ಫಿನಾಲ್ ಫ್ಯಾಲಿನ್ ಅಂತ ಇದೆಯಲ್ಲ ಅದು ಜೊತೆ ಆಮ್ಲ ಜೊತೆ ಸೇರಿಕೊಂಡ್ರೆ ಆಮ್ಲ ಅಥವಾ ಅದರ ಬಣ್ಣ ಬದಲಾವಣೆ ಆಗಲ್ಲ ಅದೇನೇ ಈ ಫಿನಾಲ್ ಫ್ಯಾಲಿನ್ ಅಂತಕ್ಕಂಥ ಒಂದು ಸೂಚಕವನ್ನು ಯಾವುದಾದ್ರು ಒಂದು ಪ್ರತ್ಯಾಮ್ಲಕ್ಕೆ ಹಾಕಿದ್ರೆ ಅದು ನೇರಳೆ ಬಣ್ಣಕ್ಕೆ ತಿರುಗಿಬಿಡುತ್ತೆ ಅಂದರೆ ಅದು ಪ್ರತ್ಯಾಮ್ಲ ಅಂತಾಗುತ್ತೆ
ಮೀಥೇಲ್ ಆರೆಂಜ್ ಅಂತಕ್ಕಂಥ ಒಂದು ಈ ಸೂಚಕಕ್ಕೆ ಪ್ರತ್ಯಾಮ್ಲವನ್ನು ಹಾಕಿದಾಗ ಹಳದಿ ಬಣ್ಣ ತಿರುಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂತ ನಾವು ಹೇಳಿದರೆ, ಆಮ್ಲದಲ್ಲಿ ಅಂದರೆ ಆ್ಯಸಿಡ್ನಲ್ಲಿ ಹೈಡ್ರೋಜನ್ ಅಯಾನ್ ಇರುತ್ತೆ. ಈ ಹೈಡ್ರೋಜನ್ ಅಯಾನ್ ಈ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಾಗಿ ಬಣ್ಣವನ್ನು ಬದಲಾವಣೆ ಮಾಡುತ್ತೆ. ಆ ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದೇ ಒಂದು ದೊಡ್ಡ ರಾಸಾಯನಿಕ ಕ್ರಿಯೆ, ಅದೇ ಒಂದು ದೊಡ್ಡ ಒಂದು ಭಾಗ ಕೆಮಿಸ್ಟ್ರಿ ರಾಸಾಯನಿಕ ಶಾಸ್ತ್ರದಲ್ಲಿ. ಪ್ರತ್ಯಾಮ್ಲಗಳಲ್ಲಿ OH ಅಂತಕ್ಕಂಥ ಅಯಾನ್ಸ್ ಇರುತ್ತೆ, ಅದಕ್ಕೆ ಹೈಡ್ರಾಕ್ಸಿಲ್ ಅಯಾನ್ ಅಂತ ಕರೀತಾರೆ. ಅದು ನೆಗೆಟಿವ್ ಋಣ ಚಿಹ್ನೆಯನ್ನು ಹೊಂದಿರುತ್ತೆ. ಹೀಗೆ ಒಂದು ರಾಸಾಯನಿಕ ಕ್ರಿಯೆ ಆಗಬೇಕಾದ್ರೆ ಆ ವಸ್ತುವಿನಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯಾನ್ ಆಗಲಿ ಅಥವಾ ಹೈಡ್ರಾಕ್ಸಿಲ್ ಅಯಾನ್ ಆಗಲಿ ಬೇಕಾಗುತ್ತೆ. ಅವುಗಳು ಬೇರೆ ವಸ್ತುಗಳ ಜೊತೆ ಸೇರಿಕೊಂಡಾಗ ಎಲೆಕ್ಟ್ರಾನ್ನಲ್ಲಿ ಬದಲಾವಣೆಗಳಾಗಿ ಬಣ್ಣ ಬದಲಾವಣೆ ಆಗಿಬಿಡುತ್ತೆ. ಹೇಗೆ ಬಣ್ಣ ಬದಲಾವಣೆ ಆಗುತ್ತೆ, ಏನು ಕಾರಣ ಅನ್ನೋದು ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅದು ನೀವು ಮುಂದಿನ ತರಗತಿಗಳಲ್ಲಿ ಓದಿ ಕಲ್ತ್ಕೋಬಹುದು. ನಾವು ಪ್ರಯೋಗಶಾಲೆಯಲ್ಲಿ ಯಾವುದಾದ್ರೂ ಒಂದು ರಾಸಾಯನಿಕ ವಸ್ತುವಿನ ಪರೀಕ್ಷೆ ಮಾಡಿದಾಗ ಸೂಚಕಗಳನ್ನು ಉಪಯೋಗಿಸ್ತೀವಿ. ಆಗ ಆ ವಸ್ತು ಮತ್ತು ಸೂಚಕ ಸೇರಿಕೊಂಡಾಗ ಬಣ್ಣ ಬದಲಾವಣೆ ಆಗಬಹುದು ಅಥವಾ ಬಣ್ಣ ಬದಲಾವಣೆ ಆಗದೆ ಇರ್ಬೋದು. ನಾವು ಏನು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ, ಏತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಇವೆಲ್ಲ ಅವಲಂಬನೆ ಆಗಿರುತ್ತೆ. ಲೋಹಗಳೊಂದಿಗೆ ಆಮ್ಲ ವರ್ತನೆ ಮಾಡಿದಾಗ ಏನಾಗುತ್ತೆ ಅಂದರೆ ಲವಣ ಮತ್ತು ಜಲಜನಕ ಉತ್ಪತ್ತಿಯಾಗುತ್ತೆ. ಹಾಗೆಯೇ ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ಬೇರೆ ಬೇರೆ ರಾಸಾಯನಿಕಗಳಿಂದ ಪ್ರಯೋಗ ಮಾಡಿದಾಗ ಅವುಗಳ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಅಂತರ ಉತ್ಪತ್ತಿ ಮತ್ತು ಅವುಗಳಲ್ಲಿ ಬದಲಾವಣೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದೀನಿ ನಾನು ಅಂದರೆ, ರಾಸಾಯನಿಕ ವಸ್ತುಗಳನ್ನು ರಾಸಾಯನಿಕ ವಸ್ತುಗಳೊಂದಿಗೆ ನಾವು ಆಮ್ಲ ಪ್ರತ್ಯಾಮ್ಲಗಳನ್ನು ಸೇರಿಸಿದಾಗ ಬಣ್ಣ ಬದಲಾವಣೆ ಆಗ್ಬೋದು, ಆಗದೇ ಇರ್ಬೋದು, ಜಲಜನಕ ಬಿಡುಗಡೆ ಆಗ್ಬೋದು, ಆಗದೇ ಇರ್ಬೋದು, ಹೀಗೆ ಅವುಗಳ ಉತ್ಪತ್ತಿಯಲ್ಲಿ ಬದಲಾವಣೆ ಆಗ್ತಿರುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಲ್ಲ. ಯಾವ ರಿಯಾಕ್ಟೆಂಟ್ಸ್ ಅಂತ ಕರಿತೀವಲ್ಲ ಅವುಗಳ ಮೇಲೆ ಅದು ಅವಲಂಬಿಸಿರುತ್ತೆ ಅಂತ ಜ್ಞಾಪಿಸ್ಕೊಳ್ಳಿ. ನಿಮ್ಮ ಈ ಅಧ್ಯಾಯದಲ್ಲಿ 21-44 ಈ ಪೇಜ್ಗಳಲ್ಲಿ ಕೆಲವು ಆಮ್ಲಗಳ ಹೆಸರು ಕೊಟ್ಟಿದ್ದಾರೆ ಮತ್ತು ಅವುಗಳ ರಾಸಾಯನಿಕ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳಿದರೆ HCl ಅಂತ ಅದರ ಒಂದು ಸೂತ್ರ. ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿದರೆ H2SO4 ಅಂತಕ್ಕಂಥದ್ದು ಅದರ ರಾಸಾಯನಿಕ ಸೂತ್ರ. ನೈಟ್ರಿಕ್ ಆಮ್ಲ ಅಂತಕ್ಕಂಥದ್ರೆ HNO3 ಅಂತ ಜ್ಞಾಪಕ ಇಟ್ಕೋಬೇಕು. ಅಸಿಟಿಕ್ ಆಮ್ಲ ಅಂದರೆ CH3COOH ಅಂತ. ಇದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥ 4 ಮುಖ್ಯವಾಗಿರ್ತಕ್ಕಂಥ ಆಮ್ಲಗಳ ಹೆಸರು. ಆ್ಯಸಿಡ್ ನೇಮ್ ಆಫ್ ದಿ ಆ್ಯಸಿಡ್ ಜ್ಞಾಪಕ ಇಟ್ಕೊಳ್ಳಿ. ಪ್ರತ್ಯಾಮ್ಲಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅದರ ಸೂತ್ರ NaOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದರ ಸೂತ್ರ CaOH2, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅದರ ಸೂತ್ರ KOH, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅದರ ಸೂತ್ರ MgOH ಟ್ವೈಸ್, ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ಅಂದರೆ ಈ ಆಮ್ಲ ಪ್ರತ್ಯಾಮ್ಲಗಳ ಹೆಸರು ಮತ್ತು ಅವುಗಳ ಸೂತ್ರವನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಮತ್ತು ಇವುಗಳನ್ನು ಸೂಚಕಗಳೊಂದಿಗೆ ಸೇರಿಸಿದಾಗ ಏನಾಗುತ್ತೆ ಅಂತಕ್ಕಂಥ ಪ್ರಯೋಗಶಾಲೆಯ ಪ್ರಯೋಗವನ್ನು ನೋಡಿದಾಗ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವು ವೀಕ್ಷಣೆ ಮಾಡಿ ಅವುಗಳನ್ನು ಗುರುತು ಮಾಡಿಕೋಬೇಕಾಗ್ಬೋದು. ಇಲ್ಲಿ ನಾನು ಒಂದು ಸಣ್ಣ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಅಧ್ಯಾಯ ಇದೆಯಲ್ಲ 2, ಇದರಲ್ಲಿ ಪುಟಗಳು 21-44 ತನಕ ಅನೇಕ ರಾಸಾಯನಿಕ ಪ್ರಯೋಗಗಳ ಬಗ್ಗೆ ಕೊಟ್ಟಿದ್ದಾರೆ. ಅನೇಕ ರಾಸಾಯನಿಕ ವಸ್ತುಗಳ ಹೆಸರುಗಳಿದೆ, ಸೂತ್ರಗಳಿವೆ, ಅವುಗಳನ್ನೆಲ್ಲ ನೀವು ಓದಿ ಜ್ಞಾಪಕ ಇಟ್ಕೋಬೇಕು. ನಿಮ್ಮ ಉಪಾಧ್ಯಾಯರೇನಾದರೂ ನಿಮಗೆ ಅದೃಷ್ಟವಶದಿಂದ ಎಲ್ಲ ಪ್ರಯೋಗಗಳನ್ನು ತೋರಿಸಿದರೆ ನೀವು ತುಂಬ ಸಂತೋಷ ಆಗ್ಬೋದು ನಿಮಗೆ ಅವುಗಳನ್ನು ನೋಡಿ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪುಸ್ತಕದಲ್ಲೇ ಇರ್ತಕ್ಕಂಥ ಪ್ರಯೋಗ
ಹೇಗೆ ಅನ್ನೋದು ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು ಅಂತ ಕೊಟ್ಟಿರ್ತಾರೆ, ಅದನ್ನು ಓದಿ ತಿಳ್ಕೊಳ್ಳಿ, ವೀಕ್ಷಣೆಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ, ಇಷ್ಟನ್ನು ನೀವು ಕಲ್ತ್ಕೋಬೇಕು. ಇದಕ್ಕೆ ಎಲ್ಲವೂ ಸಹಿತ ನಮ್ಮ ಕರ್ನಾಟಕದ ಟೆಕ್ಸ್ಟ್ ಬುಕ್ ಇದೆಯಲ್ಲ 10ನೇ ಕ್ಲಾಸಿನ ಅಧ್ಯಾಯದಲ್ಲಿ ತುಂಬ ವಿರಳವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ, ಅವುಗಳನ್ನೆಲ್ಲ ಓದೋದನ್ನು ಕಲ್ತ್ಕೊಳ್ಳಿ.